ಪ್ರಿಯ ವೀಕ್ಷಕರೇ, ಲೋಕ್ ಡೈರೀಸ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇಂದಿನ ವಿಡಿಯೋದಲ್ಲಿ ಒಂದು ಹಾವಿನ ಬಗ್ಗೆ ತಿಳಿದುಕೊಳ್ಳೋಣ. ಇದು ನಯವಾದ ಹಸಿರು ಹಾವು. ಇದು ಉತ್ತರ ಅಮೆರಿಕಾದ ವಿಷರಹಿತ ಹಾವಿನ ಒಂದು ಜಾತಿಯಾಗಿದೆ. ಈ ಜಾತಿಯ ಹಾವುಗಳನ್ನು ಹುಲ್ಲು ಹಾವು ಎಂದು ಕರೆಯುತ್ತಾರೆ. ಇದು ಸಪುರವಾದ ದೇಹವನ್ನು ಹೊಂದಿದ್ದು ಮಧ್ಯಮ ಗಾತ್ರದಲ್ಲಿದ್ದು ಅಚ್ಚ ಹಸಿರಿನ ಬಣ್ಣವನ್ನು ಹೊಂದಿರುತ್ತದೆ. ಇವು ಹುಲ್ಲುಗಾವಲು, ಜೌಗು ಪ್ರದೇಶಗಳು, ಕಾಡು ಪ್ರದೇಶಗಳು ಹಾಗೂ ಕೆರೆ ನದಿ ಜಾಗಗಳಲ್ಲಿ ಕಂಡುಬರುತ್ತದೆ. ಇವು ಆಕ್ರಮಣಕಾರಿಗಳು ಅಲ್ಲ ಹಾಗೂ ವಿಷಕಾರಿಗಳೂ ಅಲ್ಲ. ಇವು ವಿರಳವಾಗಿ ಕಚ್ಚುತ್ತವೆ, ಸಾಮಾನ್ಯವಾಗಿ ಮನುಷ್ಯರನ್ನು ಸೆಳೆಯುತ್ತವೆ ಹಾಗೂ ಹತ್ತಿರ ಬರುವಂತೆ ಮಾಡುತ್ತದೆ. ಕೆರಳಿಸಿದರೆ ಅದು ತನ್ನ ಗ್ರಂಥಿಯಿಂದ ಒಂದು ವಸ್ತುವನ್ನು ಸ್ರವಿಸುತ್ತದೆ. ಇದು ದುರ್ವಾಸನೆಯನ್ನು ಉಂಟು ಮಾಡುತ್ತದೆ. ತನ್ನ ನಾಲಿಗೆಯಿಂದ ಬೇಟೆಯನ್ನು ಮತ್ತು ಅದರ ಬಾಯಿಯ ಛಾವಣಿಯ ಮೇಲೆ ರಾಸಾಯನಿಕ ಸಂಕೇತಗಳನ್ನು ಅರ್ಥೈಸುವ ಅಂಗವನ್ನು ಕಂಡುಕೊಳ್ಳುತ್ತದೆ. ಇದಕ್ಕೆ ಕಿವಿಗಳಿಲ್ಲ. ಕಂಪನದ ಅನುಭವದಿಂದ ಅದು ತನ್ನ ಸುತ್ತಲಿನ ಪ್ರದೇಶಗಳನ್ನು ಕಂಡುಕೊಳ್ಳುತ್ತದೆ. ಇದರ ದೃಷ್ಟಿ ಕಡಿಮೆ ದೂರದಲ್ಲಿ ಬಲವಾಗಿರುತ್ತದೆ. ಇದು 4-5 ವಾರಗಳಿಗೊಮ್ಮೆ ತನ್ನ ಚರ್ಮವನ್ನು ಬಿಡುತ್ತದೆ, ಬೆಳವಣಿಗೆಗೆ ಅವಕಾಶವನ್ನು ನೀಡುತ್ತದೆ. ಇವುಗಳು ಜೂನ್ನಿಂದ ಸೆಪ್ಟೆಂಬರ್ವರೆಗೆ ಮೊಟ್ಟೆಗಳನ್ನು ಇಡುತ್ತವೆ. ಸಾಮಾನ್ಯವಾಗಿ ಇವು ದಂಶಕಗಳ ಬಿಲಗಳು, ಕೊಳೆಯುತ್ತಿರುವ ಸಸ್ಯವರ್ಗದ ದಿಬ್ಬಗಳು, ಮರದ ಪುಡಿ ರಾಶಿಗಳು ಅಥವಾ ಕೊಳೆಯುತ್ತಿರುವಲ್ಲಿ ತಮ್ಮ ಮೊಟ್ಟೆಗಳನ್ನು ಇಡುತ್ತವೆ. ಇವುಗಳ ಮೊಟ್ಟೆಗಳು ಬಿಳಿ ಮತ್ತು ಅಂಡಾಕಾರದಲ್ಲಿರುತ್ತವೆ. ಅವು ತೆಳುವಾದ ಚಿಪ್ಪುಗಳನ್ನು ಹೊಂದಿರುತ್ತವೆ ಹಾಗೂ ಸುಮಾರು 1 ಇಂಚು ಉದ್ದವಾಗಿರುತ್ತವೆ. 23 ದಿನಗಳ ನಂತರ ಮೊಟ್ಟೆಯಿಡುತ್ತವೆ. ಇವುಗಳ ಆಹಾರ ಹೆಚ್ಚಾಗಿ ಕೀಟಗಳು ಹಾಗೂ ಜೇಡಗಳನ್ನು ತಿನ್ನುತ್ತವೆ. ಬೆನ್ನು ಮೂಳೆಗಳಿಲ್ಲದ ಎರೆಹುಳುಗಳು, ಪತಂಗಗಳು, ಇರುವೆಗಳು, ಬಸವನ ಹುಳುಗಳು ಮತ್ತು ಗೊಂಡೆ ಹುಳುಗಳನ್ನು ಬೇಟೆಯಾಡುತ್ತವೆ. ಬೇಟೆಯನ್ನು ಹುಡುಕಲು ಇದು ರಾಸಾಯನಿಕ ಮತ್ತು ದೃಶ್ಯ ಸುಳಿವುಗಳನ್ನು ಬಳಸುತ್ತವೆ. ಇಂತಹ ಹಾವುಗಳಲ್ಲಿ ಒರಟಾದ ಚರ್ಮವುಳ್ಳ ಹಾವುಗಳೂ ಇವೆ. ಈ ಹಾವನ್ನು ಒರಟು ಹಸಿರು ಹಾವು ಎಂದು ಕರೆಯುತ್ತಾರೆ. ಇವನ್ನು ಹಸಿರು ಹುಲ್ಲಿನ ಹಾವು ಎಂತಲೂ ಕರೆಯುತ್ತಾರೆ. ಈ ಹಾವುಗಳು ಹಸಿರು ಮತ್ತು ಹಳದಿ ಮೊಟ್ಟೆಗಳನ್ನು ಹೊಂದಿದೆ. ಇವುಗಳು ಹೆಚ್ಚಾಗಿ ತನ್ನ ಮೈಬಣ್ಣವಿರುವ ಸಸ್ಯ ಗುಂಪುಗಳಲ್ಲಿ ಇರುತ್ತವೆ. ಹಾಗಾಗಿ ಇದು ಒಮ್ಮೆಲೆ ಕಣ್ಣಿಗೆ ಕಾಣುವುದು ಅಸಾಧ್ಯವಾಗಿದೆ. ತೀಕ್ಷ್ಣ ದೃಷ್ಟಿಯಿಂದ ನೋಡಿದಾಗ ಮಾತ್ರವೇ ಮನುಷ್ಯನ ಕಣ್ಣಿಗೆ ಸರಿಯಾಗಿ ಗೋಚರಿಸುತ್ತದೆ. ಮೈಬಣ್ಣ ತನ್ನ ಶತ್ರುಗಳಿಂದ ರಕ್ಷಿಸಿಕೊಳ್ಳಲು ತುಂಬ ಸಹಕಾರಿಯಾಗಿದೆ. ಹಸಿರಾದ ಇದು ಸುಮಾರು 116 ಸೆಂಟಿಮೀಟರ್ವರೆಗೆ ಬೆಳೆಯುತ್ತವೆ. ಇವುಗಳು ಕಡಿಮೆ ಸಸ್ಯವರ್ಗದಲ್ಲಿ ಆಗಾಗ್ಗೆ ಹತ್ತುವುದು ಕಂಡುಬರುತ್ತದೆ. ಇವು ನೀರಿನಲ್ಲಿ ಚೆನ್ನಾಗಿ ಈಜಬಲ್ಲವು ಹಾಗೂ ನೆಲದ ಮೇಲೆಯೂ ಕಂಡುಬರುತ್ತದೆ. ಅನೇಕ ಹಾವುಗಳಿಗಿಂತ ಭಿನ್ನವಾಗಿದ್ದು ಇದರ ಮೈಬಣ್ಣ ಆಕರ್ಷಣೀಯ ಹಸಿರು ಬಣ್ಣವನ್ನು ಹೊಂದಿರುತ್ತದೆ. ರಾತ್ರಿ ವೇಳೆಯಲ್ಲಿ ಇವು ಮರಗಳ ಕೊಂಬೆಗಳ ಮೇಲೆ ಸುರುಳಿಯಾಗಿ ಕಂಡುಬರುತ್ತವೆ. ಈ ಹಾವುಗಳು ವಸಂತ ಕಾಲದಲ್ಲಿ, ಕೆಲವೊಮ್ಮೆ ಶರತ್ಕಾಲದಲ್ಲಿ ಸಂತಾನೋತ್ಪತ್ತಿಯನ್ನು ಮಾಡುತ್ತದೆ. ಇತ್ತೀಚಿನ ದಿನಗಳಲ್ಲಿ ಈ ಹಸಿರು ಹಾವುಗಳು ಕಾಣುವುದು ಅಪರೂಪವಾಗಿದೆ. ಅತಿಯಾದ ಕೀಟನಾಶಕಗಳ ಬಳಕೆಯಿಂದ ಈ ಹಸಿರು ಹಾವಿನ ಸಂತತಿಯು ಕ್ಷೀಣಿಸುತ್ತಿದೆ. ಜೊತೆಗೆ ಅವು ವಾಸಿಸುವ ಸ್ಥಳಗಳು ಕೂಡ ನಾಶವಾಗುತ್ತಿದೆ. ಕೀಟನಾಶಕಗಳನ್ನು ನದಿಯ ಪ್ರದೇಶ, ಹುಲ್ಲುಗಾವಲುಗಳಲ್ಲಿ ಬಳಸಿದಾಗ ಇದು ಹಾನಿಕಾರಕವಾಗಿದೆ. ಹಸಿರು ಹಾವಿನ ಆಹಾರವು ಮುಖ್ಯವಾಗಿ ಕೀಟಗಳನ್ನು ಒಳಗೊಂಡಿರುವುದರಿಂದ ಅದರ ಬೇಟೆಯ ಕಡಿತವು ಹಾವುಗಳ ಸಾವಿಗೆ ಪ್ರಮುಖ ಕಾರಣವಾಗಿದೆ. ರಸ್ತೆ ನಿರ್ಮಾಣ, ಮರ ಕಡಿಯುವುದು, ಜಾನುವಾರು ಮೇಯಿಸುವಿಕೆ, ಹೊಳೆಗಳು ಬರಿದಾಗುವಿಕೆಯಿಂದ ಇವುಗಳ ಆವಾಸ ಸ್ಥಾನ ನಾಶವಾಗುತ್ತಿದೆ. ಹಸಿರು ಹಾವಿನ ಸಂರಕ್ಷಣೆ ವಿಷಯದಲ್ಲಿ ಕನಿಷ್ಠ ಕಾಳಜಿಯನ್ನು ಹೊಂದಿದೆ. ಆದರೆ US ಕೆಲವು ರಾಜ್ಯಗಳು ಇವುಗಳ ಸಂರಕ್ಷಣೆಗೆ ಮುಂದೆ ಬಂದಿದೆ. ಇವುಗಳು ಸಾಮಾನ್ಯವಾಗಿ ಶಿಲೀಂಧ್ರ ಮತ್ತು ಉಸಿರಾಟದ ಸೋಂಕುಗಳಿಗೆ ಒಳಗಾಗುತ್ತದೆ ಹಾಗೂ ಮತ್ತೊಂದು ಕಾಯಿಲೆ ಬಾಯಿ ಕೊಳೆತ. ಇದು ಬ್ಯಾಕ್ಟೀರಿಯಾದಿಂದ ಸೋಂಕು ಉಂಟಾಗುತ್ತದೆ. ಉಸಿರಾಟದ ಗುಳ್ಳೆಗಳು ಮತ್ತು ಬಾಯಿಯ ಸುತ್ತಲೂ ಉರಿಯೂತವನ್ನು ಉಂಟು ಮಾಡುತ್ತದೆ. ಈ ಸೋಂಕು ಹಾವಿನ ಹಲ್ಲುಗಳನ್ನು ಹೊರಬರುವಂತೆ ಮಾಡುತ್ತದೆ. ಈ ಎಲ್ಲ ಆರೋಗ್ಯ ಕಾಳಜಿಗಳನ್ನು ಸರಿಸೃಪ ಪಶುವೈದ್ಯರಿಂದ ಆರೈಕೆ ಪಡಬೇಕಾಗಿದೆ. ಪ್ರಿಯ ವೀಕ್ಷಕರೇ, ಇವಿಷ್ಟು ಈ ವಿಡಿಯೋದ ಮಾಹಿತಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ಧನ್ಯವಾದಗಳು.